ಪ್ರಿಯ ವೀಕ್ಷಕರೇ ಯೋಗನ ಬೆಟ್ಟದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕೇವಲ ಐದು ನಿಮಿಷದಲ್ಲಿ ನಾವು ಸಾಕಷ್ಟು ಏನು ಹೇಳ್ಬೋದು ಅದು ಹೇಳ್ತೀವಿ ಅನಾವಶ್ಯಕವಾಗಿ ಹೆಚ್ಚಿಗೆ ಮಾತಾಡೋದ್ರಿಂದ ನಿಮಗೇನು ಪ್ರಯೋಜನ ಇಲ್ಲ ಎಳ್ಕೊಂಡು ಹೋಗೋದು ಎಳ್ಕೊಂಡು ಹೋಗೋದು ಆ ಅದು ಬೇಕಾಗಿಲ್ಲ ಯಾಕೆಂದರೆ ಇದೊಂದು ಸೇವಾ ಸಂಸ್ಥೆ ಇಲ್ಲಿ ವಾಣಿಜ್ಯತೆ ಇಲ್ಲ ಕಮರ್ಷಿಯಲ್ ಇಲ್ಲ ಇದ್ದದ್ದನ್ನು ಇದ್ದಾಗೆ ಹೇಳ್ಕೊಡ್ತೀವಿ ಈಗ ಶ್ವಾಸಕೋಶದ ರೋಗಗಳು ಈ ದಿವಸದ ವಿಷಯ ಶ್ವಾಸಕೋಶದ ರೋಗಗಳು ಬರೋದಕ್ಕೆ ಕಾರಣ ಏನು ಬಿಡಿ ಸಿಗರೇಟ್ ಸೇದೋದು ಹೊಗೆ ಕುಡಿಯೋದು ಧೂಳು ಕುಡಿಯೋದು ಆಮೇಲೆ ನೀರು ಕುಡಿಯದೇ ಇರೋದು ಮಲಬದ್ಧತೆ ಇರೋದು ಆಮೇಲೆ ಮಲಗುವಾಗ ಕೋಣೆಯಲ್ಲಿ ಗಾಳಿ ಬರದೇ ಇರೋದು ಆಮ್ಲಜನಕದ ಕೊರತೆ ಓಹೋ ಟಿ ಬಿ ಆಗಿರ್ಬೋದು ಎಂಥದೇ ಆಗಲಿ ಶ್ವಾಸಕೋಶ ರೋಗಕ್ಕೆ ನಮ್ಮ ದೇಶದಲ್ಲಿ ಅತ್ಯುತ್ತಮವಾದಂಥ ಮದ್ದಿದೆ ಅದ್ಭುತವಾದಂಥ ಔಷಧಿ ಇದೆ ಆ ಔಷಧಿಗಳೆಲ್ಲ ಯೋಗವನ ಬೆಟ್ಟದಲ್ಲಿ ಸಿಗುತ್ತೆ ತಮಗೆ ಗೊತ್ತೇ ಇರೋದಿಲ್ಲ ಅಂತಹ ಕಾಯಿಲೆಗಳೆಲ್ಲ ನಮ್ಮ ದೇಶದ ಔಷಧಿಯಿಂದ ಗುಣ ಆಗುತ್ತೆ ಅಂದರೆ ತಮಗೆ ಆಶ್ಚರ್ಯ ಆಗ್ಬೋದು ನಂಬಿಕೆ ಬರದೇ ಇರ್ಬೋದು ನೀವು ಟಿ ವಿ ಪ್ರೋಗ್ರಾಮ್ ನೋಡಿ ನೋಡಿ ಮೋಸ ಹೋಗಿರ್ಬೋದು ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಲಕ್ಷಾಂತರ ಕಳ್ಕೊಂಡಿರ್ಬೋದು ಅದೆಲ್ಲ ನಿಮ್ಮ ಆಣೆ ಬರ ಈಗ ನಿಮಗೆ ಒಳ್ಳೆ ಕಾಲ ಬಂದಿರ್ಬೋದು ತಾವು ತೀರ್ಮಾನ ಮಾಡ್ಬೋದು ಬನ್ನಿ ಅಂತ ನಾವು ಯಾರಿಗೂ ಬಲಾತ್ಕಾರ ಮಾಡಲ್ಲ ನೀವು ಬೇರೆ ದೇಶೀಯ ಔಷಧಿ ಪದ್ಧತಿಯನ್ನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಆಮೇಲೆ ನಮ್ಮಲ್ಲಿ ಬನ್ನಿ ಕೆಮಿಕಲ್ ಔಷಧಿಗೆ ಮಾರ್ ಹೋಗಬೇಡಿ ಬಿಲ್ಡಿಂಗ್ ದೊಡ್ಡದಿರ್ತದೆ ದೊಡ್ಡ ದೊಡ್ಡ ಡಿಗ್ರಿ ಡಾಕ್ಟ್ರುಗಳಿರ್ತಾರೆ ಅವರೆಲ್ಲ ವಿದೇಶಿದು ಔಷಧಿ ಕೊಡೋದು ಅಪ್ಪ ಒಂದೇ ಒಂದು ಒಂದು ಟೂತ್ಪೇಸ್ಟ್ ಕಂಪ್ನಿ ಉಪ್ಪು ಮತ್ತು ಹಲ್ಪುಡಿನ ವಿರೋಧ ಮಾಡಿದ್ದವರು ಇವತ್ತು ಅದೇ ಉ ಉಪ್ಪು ಮತ್ತು ಕಲ್ಲಿದ್ದು ಇಜ್ಜಿಲು ಇಜ್ಜಿಲು ಹಾಕಿ ಟೂತ್ಪೇಸ್ಟ್ ಮಾಡಿದ್ದೀವಿ ತೊಗೊಳ್ಳಿ ನಿಮ್ಮ ಇದೆಯಾ ಉಪ್ಪಿದೆಯಾ ಇದೆಯಾ ಅಂತ ಕೇಳೋ ಪರಿಸ್ಥಿತಿ ಬಂದಿದೆ ಅದೇ ರೀತಿ ಅಮೇರಿಕಾದವರು ಅಮೇರಿಕಾದವರು ಮತ್ತು ಯುರೋಪಿಯನ್ಸು ತುಪ್ಪ ತಿನ್ನಬೇಡಿ ಎಣ್ಣೆ ತಿನ್ಬೇಡಿ ಅಂತ ಹೇಳಿ ಇವಾಗ ಅವರು ಕ್ಷಮಾಪಣೆ ಕೇಳಿದ್ದಾರೆ ಭಾರತೀಯರನ್ನು ಅರ್ಥ ಮಾಡ್ಕೊಳ್ಳಿ ಮಿದುಳಿಗೆ ತುಪ್ಪ ಬೇಕೇ ಬೇಕು ತುಪ್ಪ ಕೊಲೆಸ್ಟ್ರಾಲ್ ಆಗೋಲ್ಲ ಮಲಬದ್ಧತೆಯಿಂದ ಕೊಲೆಸ್ಟ್ರಾಲ್ ಆಗೋದು ಹೃದಯ ರೋಗ ಬರೋದು ಬಿ ಪಿ ಬರೋದು ಮಲಬದ್ಧತೆಯಿಂದ ಅದನ್ನು ನಾವು ಸಾಬೀತು ಮಾಡ್ತೀವಿ ಸರ್ಕಾರ ಬರಲಿ ವಿಜ್ಞಾನಿಗಳು ಬರಲಿ ಡಾಕ್ಟರ್ ಬರಲಿ ಅದನ್ನು ಸಾಬೀತು ಮಾಡಿ ತೋರಿಸ್ತೀವಿ ಅದಕ್ಕೋಸ್ಕರ ಇವಾಗ ಮನದಾಳದ ಮಾತನ್ನು ನಮ್ಮ ರೋಗಿಗಳು ಗುಣ ಆದವ್ರು ಹೇಳ್ತಾರೆ ಕೇಳ್ಕೊಳ್ಳಿ ತಮ್ಮೆಲ್ಲರಿಗೂ ಶುಭ ಮಸ್ತು ಹೆಸರ ರೇಖಾ ಅಂತ ನಮ್ಮೂರು ದಾವಣಗೆರೆ ನಾವು ಒಂದು ಸಲ ಟಿ ವಿ ನೋಡ್ತಾ ಇದ್ವಿ ಸ್ವಾಮೀಜಿಯವರು ಹಿಂಗೆ ಆಯುರ್ವೇದಿಕ್ಕು ಎಲ್ಲ ಮೆಡಿಷನ್ನು ಕೊಡೋದು ನೋಡಿದ್ವಿ ಎಲ್ಲ ಅವರಿಗೆಲ್ಲ ಚೆನ್ನಾಗಿ ಅನಿಸ್ತಾ ಇದಾಯಿತು ಸಲ ನಮ್ಮ ಫ್ರೆಂಡು ನಾವು ಬಂದಿದ್ವಿ ಅವರು ಬೇರೆಯವ್ರನ್ನ ಕ್ಯಾನ್ಸರ್ಗೆ ಅದಕ್ಕೆ ಕರ್ಕೊಂಬಂದಿದ್ರಂತೆ ಅವರು ನಮಗೂ ಹೇಳಿದರು ಹಾಗಾಗಿ ನಾವು ಅವರು ಜೊತೆಗೆ ಬಂದಿದ್ವಿ ನನಗೆ ಒಂದು ಸ್ವಲ್ಪ ಅಲರ್ಜಿ ಬೇರೆದು ಗ್ಯಾಸ್ಟಿಕ್ಕು ಅದು ಎಲ್ಲ ಇತ್ತು ಹಂಗಾಗಿ ತ ಬಂದದ್ದು ಔಷಧಿ ತಗೊಂಡ್ವಿ ಇವಾಗ ಚೆನ್ನಾಗಿ ಅನಿಸಿದೆ ಬೇರೆ ಎಲ್ಲ ಕಡೆ ತೋರಿಸಿದ್ವಿ ಮಣಿಪಾಲ್ ತೋರಿಸಿದ್ವಿ ಬೇರೆ ದಾವಣಗೆರೆಯಲ್ಲಿ ತೋರಿಸಿದ್ವಿ ಏನು ಸರಿ ಅನ್ನಿಸ್ಲಿಲ್ಲ ನನಗೆ ಭಾಳ ಅಲರ್ಜಿ ಅಂದರೆ ಭಾಳ ಇತ್ತು ಪೂರ್ತಿ ಈಗ ಭಾಳ ಕಡಿಮೆ ಆಗಿದೆ ಇವಾಗ ಏನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ನನಗೆ ಮತ್ತೆ ಇನ್ನೊಂದ್ಸಲ ತೋರ್ಸೋಕ್ಕೋಸ್ಕರನೇ ಬಂದಿದ್ದೀನಿ ನನಗೆ ಪೂರ ಕಡಿಮೆ ಆಗ್ತತೆ ಅನ್ನೋದು ಗ್ಯಾರಂಟಿ ಇದೆ ತಗೋಬೇಡ ಅಂತ ಹೇಳಿದರು ನಮ್ಮ ಮನೇರೇ ನಮ್ಮ ಮಕ್ಕಳೇ ಹೇಳಿದರು ಬ್ಯಾಡಮ್ಮ ತಗೋಬೇಡ ಯಾಕೆ ತಗಂತೀ ಮತ್ತು ಸೈಡ್ ಅವು ಮತ್ತು ಇದಾಗ್ತದೆ ಮತ್ತು ನೀವು ಇಂದು ಇಂಗ್ಲೀಷ್ ಮೆಡಿಷನಿಗೆ ಹೋಗ್ಬೇಕಾಗ್ಕತಿ ಅಂತ ಹೇಳಿದ್ರು ಆದರೂ ನಾವು ಅದನ್ನೇ ನಮಗೆ ಏನೋ ಅನಿಸ್ತು ತಗೊಳ್ಬೇಕಂತ ಅನಿಸಿತು ಹಂಗಾಗಿ ನಾವು ಬಂದು ತಗೊಂಡ್ವಿ ಚೆನ್ನಾಗಿ ಅನಿಸತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಅದು ಸೈಡಿಂದ ಯಾವುದು ಎಫೆಕ್ಟ್ ಎಫೆಕ್ಟ್ ಆಗ್ತಾನೇ ಇಲ್ಲ ಅದು ಇನ್ನೂ ಚೆನ್ನಾಗಿ ಚೆನ್ನಾಗಾಗ್ತತಿ ಇಲ್ಲಿ ವಾತಾವರಣ ಎಲ್ಲ ಚೆನ್ನಾಗಿದೆ ಒಂಥರ ಹಾಸ್ಪಿಟ್ಲ್ ಟೈಪ್ಗಿಂತ ಚೆನ್ನಾಗಿ ಭಾಳ ಇದರಿಂದ ನೋಡ್ಕೊಂತಾರೆ ಬಂದರಿಗೆಲ್ಲ ಊಟ ಎಲ್ಲ ಇದೆ ಮಧ್ಯಾಹ್ನದ ಊಟ ಇದೆ ಬೆಳಗ್ಗೆ ತಿಂಡಿ ಇದೆ ನಾವು ಏನೇ ಎಲ್ಲಿಂದ ದೂರದಿಂದ ಬಂದರ್ಗು ವ್ಯವಸ್ಥೆ ಇದೆ ಅವ್ರು ಭಾಳ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಆ ಥರ ಏನು ಇದು ಮಾಡ್ಕೊಳಂಗಿಲ್ಲ ಚೆನ್ನಾಗಿದೆ ವಾತಾವರಣ ಭಾಳ ತುಂಬ ಚೆನ್ನಾಗಿದೆ ಒಂಥರ ಏನೋ ಒಂಥರ ಖುಷಿ ಇಲ್ಲಿ ಬಂದರೆ ಸ್ವಾಮೀಜಿಯವರು ನೂರಾರು ಜನಕ್ಕೆ ಇನ್ನೂ ಔಷಧಿ ಕೊಡಲಿ ಇನ್ನೂ ಚೆನ್ನಾಗಿ ಅವರು ಮುಂದೆ ಮುಂದೆ ಚೆನ್ನಾಗಿ ಅವರು ಇದಾಗಲಿ ಅಂತಲೇ ನಮ್ಮ ಆರೈಕೆ ಅವರೇ ನಾವು ಇದು ಮಾಡಲಿ ಅಂತಲೇ ನಮ್ಮ ಇದು ನಮ್ಮ ಫ್ಯಾಮಿಲಿಯಿಂದ ನಮ್ಮ ಮನೆಯಿಂದ ಅವ್ರಿಗೆ ಧನ್ಯವಾದಗಳು